ನಮಸ್ಕಾರ. ಇವತ್ತು ಹೀರೆಕಾಯಿಯಿಂದ ಮೂರು ಅಡುಗೆಗಳನ್ನು ಮಾಡ್ತಾ ಇದ್ದೀನಿ. ತೋವೆ, ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ, ಮತ್ತು ಕಾಯಿ ಸಾಸಿವೆ, ಗೊಜ್ಜು. ನಾನಿವತ್ತು ಹೀರೆಕಾಯಿ ತೋವೆ ಮಾಡ್ತಾ ಇದ್ದೀನಿ. ಹೀರೆಕಾಯಿ ತೋವೆನ ಅನ್ನದ ಜೊತೆ, ರಾಗಿ ಮುದ್ದೆ ಜೊತೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ದೋಸೆ ಜೊತೆ ಸಹ ತಿನ್ನಬಹುದು. ಒಂದು 200 ಗ್ರಾಮ್ ಅಷ್ಟು ತೊಗರಿಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಬೇಯಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. 2 ಟೊಮ್ಯಾಟೊ, 1-8 ಹಸಿಮೆಣಸಿನಕಾಯಿ, ಅರಿಶಿನ, ಎಣ್ಣೆ ಇದಿಷ್ಟನ್ನು ಹಾಕಿ ಕುಕ್ಕರ್ನಲ್ಲಿ 1-3 ವಿಸಿಲ್ ಕೂಗೋ ಥರ ಬೇಯಿಸ್ಕೊಳ್ಳೋಣ. ಇಲ್ಲಿ ಹೀರೆಕಾಯಿನ ಹೆಚ್ಕೋಬೇಕು. 1-2 ಹೀರೆಕಾಯಿ ತೊಗೊಂಡಿದ್ದೀನಿ ನಾನು. ಮೊದಲು ಈ ರೀತಿ ಸಿಪ್ಪೆ ತೆಕ್ಕೊಂಡು ಆಮೇಲೆ ಹೆಚ್ಕೊಳ್ಳೋಣ. ನೋಡಿ, ಹೀರೆಕಾಯಿ ಸಿಪ್ಪೆಯಿಂದನೂ ಚಟ್ನಿ ಮಾಡಬಹುದು. ನಾ ಇದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಸಿಪ್ಪೆಗಳನ್ನೆಲ್ಲ ಹಾಗೆ ಎತ್ತಿಟ್ಕೊತೀನಿ, ಈಗ ಬೇಕಾದ ರೀತಿ ಕತ್ತರಿಸ್ಕೊಳ್ಳೋಣ. ಇದು ಬೇಗ ಬೇಯೋದ್ರಿಂದ ನಾನು ಬೇಳೆ ಜೊತೆ ಹಾಕಿ ಬೇಯಿಸ್ತಾ ಇಲ್ಲ. ನೋಡಿ, ಸಿಪ್ಪೆ ಎಲ್ಲ ಇಲ್ಲಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಇದ್ರ ಜೊತೆ 1 ಪೀಸ್ ಹೀರೆಕಾಯಿನೂ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು, ಒಂಚೂರು ಉಪ್ಪು ಹಾಕಿ ಹೀರೆಕಾಯಿನ 1-5 ನಿಮಿಷ ಬೇಯಿಸ್ಕೊಳ್ಳೋಣ. ಹೀರೆಕಾಯಿ ಬೆಂದಿದೆ. ಈಗ ಇದಕ್ಕೆ ಬೇಯಿಸಿರೋ ಬೇಳೆ ಹಾಕ್ತಾ ಇದ್ದೀನಿ. ಮತ್ತೆ ಟೊಮೆಟೊ ಇಲ್ಲಿ ಆಪ್ಷನಲ್ಲು. ನಿಮಗೆ ಟೊಮೆಟೊ ಬೇಕಾದ್ರೆ ಹಾಕ್ಬೋದು, ಬೇಡ ಅಂದ್ರೆ ಅದನ್ನ ಟೊಮೆಟೊ ಹಾಕದೆ ಸಹ ಮಾಡಬಹುದು. ಕಡಗೋಲಿಂದ ಚೆನ್ನಾಗಿ ಕಡಿಯೋಣ, ಬೇಳೆ ಎಲ್ಲ ಹೊಂದ್ಕೊಳ್ಳಿ. ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಬೆಂದಿರೋ ಟೊಮೆಟೊನ ಆಚೆ ತೆಗೆದು ಚೆನ್ನಾಗಿ ಹಿಚುಕ್ಬಹುದು. ಚಮಚದಲ್ಲೂ ಹೀಗೆ ಹಿಚುಕ್ಬಿಟ್ಟು ಒಂದ್ಸಲ ಹಾಕೊಳ್ಳೋಣ. ಪಿಯು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನಂದು 2 ಚಾನೆಲ್ಗಳಿವೆ, ಒಂದು ಕನ್ನಡ ಮತ್ತೊಂದು ಇಂಗ್ಲೀಷ್ನಲ್ಲಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇದು 1-8-10 ನಿಮಿಷ ಚೆನ್ನಾಗಿ ಕುದಿಲಿ. ಈಗ ಇದಕ್ಕೆ ತುರಿದಿರುವಂತ ಹಸಿ ಕೊಬ್ಬರಿ ಹಾಕೋಣ. ಇದಕ್ಕೆ ಹುಣಸೆ ರಸ ಹಾಕಬಹುದು, ಇಲ್ಲಾಂದ್ರೆ ನಿಂಬೆ ರಸ ಬೇಕಾದ್ರೆ ಹಾಕಬಹುದು. ನೀವು ಹುಣಸೆ ರಸ ಹಾಕತ್ತಿದ್ರೆ ಕುದಿಯೋ ಟೈಮ್ನಲ್ಲಿ ಈಗಲೇ ಹಾಕಬೇಕು. ನಾನಿಲ್ಲಿ ನಿಂಬೆ ರಸ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗ ಸಾಸಿವೆ ಮತ್ತೆ ಇಂಗಿನ ಒಗ್ಗರಣೆ ಹಾಕ್ತಾ ಇದ್ದೀನಿ. ಈಗ ಗ್ಯಾಸ್ ಆರಿಸ್ಬಿಟ್ಟು ನಿಂಬೆ ರಸ ಹಾಕ್ತೀನಿ. ಈಗ ಒಂದ್ಸಲ ಮಿಕ್ಸ್ ಮಾಡೋಣ. ನಮ್ಮ ತೊವೆ ರೆಡಿ ಆಯ್ತು. ನಾನಿವತ್ತು ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಚಟ್ನಿಯನ್ನ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಅನ್ನ ಕಲ್ಸ್ಕೊಂಡು ತಿನ್ಬಹುದು. ಸ್ವಲ್ಪ ನೀರಾಗಿ ಮಾಡ್ಕೊಂಡ್ರೆ ದೋಸೆ, ಚಪಾತಿ, ರೊಟ್ಟಿ ಯಾವ್ದ್ರ ಜೊತೆ ಬೇಕಾದ್ರೂ ತಿನ್ಬಹುದು. ನೋಡಿ, 1-2 ಹೀರೆಕಾಯಿ ತಗೊಂಡಿದ್ದೀನಿ. ಮೊದಲು ಈ ರೀತಿ ಹೀರೆಕಾಯಿ ಸಿಪ್ಪೆನ ತೆಕ್ಕೋಬೇಕು. ಇದಕ್ಕೂ ಮುಂಚೆ ನಾನು ಹೀರೆಕಾಯಿನ ಚೆನ್ನಾಗಿ ತೊಳೆದಿದ್ದೀನಿ. ಈ ರೀತಿ ಎಲ್ಲ ಹೀರೆಕಾಯಿಗಳ ಸಿಪ್ಪೆಯನ್ನು ತೆಗೆದಿಟ್ಕೊಂಡು ಹೀರೆಕಾಯಿನ ಹೆಚ್ಚಿ ನಾನು ಹೀರೆಕಾಯಿ ತೊವ್ವೆ ಮಾಡಿದ್ದೀನಿ. ಸಿಪ್ಪೆಯನ್ನು ಈ ರೀತಿ ಬೇರೆ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಪೀಸ್ ಹೀರೆಕಾಯಿನೂ ಇಟ್ಕೊಂಡಿದ್ದೀನಿ ಚಟ್ನಿ ಮಾಡೋಕ್ಕೆ. ಇಲ್ಲಿ ಬಾಂಡ್ಲೆಗೆ 2 ಚಮಚ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ ಮೇಲೆ ಹಸಿಮೆಣಸಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಅರಿಶಿನ ಇಷ್ಟನ್ನು 1 ನಿಮಿಷ ಬೇಳೆಗಳೆಲ್ಲ ಕಂದು ಬಣ್ಣ ಬರೋವರೆಗೂ ಬಾಡಿಸೋಣ. ಈಗ ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಕರಿಬೇವು. ರುಬ್ಬೋದ್ರಿಂದ ಕರಿಬೇವು ಜಾಸ್ತಿ ಬೇಕಾದರೂ ಹಾಕೋಬಹುದು. ಹೀರೆಕಾಯಿ ಸಿಪ್ಪೆ ಹಾಕ್ತಾ ಇದ್ದೀನಿ. 1 ಸಣ್ಣ ಪೀಸ್ ಹೀರೆಕಾಯಿ ಇಟ್ಕೊಂಡಿದ್ನಲ್ಲ, ಅದನ್ನು ಹೆಚ್ಚಿಬಿಟ್ಟು ಹಾಕ್ತೀನಿ. ರುಚಿಗೆ ಸ್ವಲ್ಪ ಉಪ್ಪು. ಈಗ 1-2 ನಿಮಿಷ ಎಣ್ಣೆಯಲ್ಲಿ ಬಾಡಿಸೋಣ.
ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಒಂದು 5-8 ನಿಮಿಷ ಮುಚ್ಚಳ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ. ಬೇಕು ಅನ್ಸಿದ್ರೆ ಸ್ವಲ್ಪ ನೀರು ಹಾಕಿ ಬೇಯಿಸಬಹುದು. ನೋಡಿ, ಈಗ ಪೂರ್ತಿಯಾಗಿ ಹೀರೆಕಾಯಿ ಸಿಪ್ಪೆ ಬೆಂದಿದೆ. ಈಗ ಗ್ಯಾಸ್ ಆರಿಸ್ಬಿಡ್ತೀನಿ. ಈಗ ಹಸಿ ಕಾಯಿತುರಿ ಹಾಕ್ತಾ ಇದ್ದೀನಿ. ಇದನ್ನ ಒಂದು ಸಲ ಹೀಗೆ ಹೀರೆಕಾಯಿ ಸಿಪ್ಪೆ ಜೊತೆ ಬೆಚ್ಚಗೆ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಬೇಗ ಹಳಸಲ್ಲ, ಡಬ್ಬಿಗೆಲ್ಲ ಹಾಕಿದ್ರೂ ಹಾಗೆ ಇರುತ್ತೆ. ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಇಂಗು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸಣ್ಣ ಪೀಸ್ ಬೆಲ್ಲ, ಬೆಲ್ಲ ಆಪ್ಷನಲ್ಲು, ಇದಿಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡ್ತೀನಿ. ತಣ್ಣಗಾದ್ಮೇಲೆ ರುಬ್ಬಿದ್ರೆ ನಮ್ಮ ಹೀರೆಕಾಯಿ ಚಟ್ನಿ ರೆಡಿ. ಇದಕ್ಕೆ ಕೊನೆಯದಾಗಿ ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಹಾಕ್ಬಿಡೋಣ. ನೀವೊಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಇವತ್ತಿನ ರೆಸಿಪಿ ಹೀರೆಕಾಯಿಯ ಕಾಯಿ ಸಾಸಿವೆ ಗೊಜ್ಜು. ತುಂಬ ಸುಲಭ, 10 ನಿಮಿಷದಲ್ಲಾಗ್ಬಿಡತ್ತೆ. ಜಾಸ್ತಿ ಬೇಯಿಸೋವಂಥದ್ದು ಏನಿಲ್ಲ. ನೋಡಿ, ನಾನಿಲ್ಲಿ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೋತೀನಿ. ಇಲ್ಲಿ ನಾವು ಎಳೆ ಹೀರೆಕಾಯಿನ ತೊಗೋಬೇಕು. ಹೀರೆಕಾಯಿ ಸ್ವಲ್ಪ ಬಲ್ತಿದ್ರೂ ಕಹಿ ಬಂದ್ಬಿಡತ್ತೆ, ಅದಕ್ಕೆ ನೋಡಿಕೊಂಡು ಎಳೆ ಹೀರೆಕಾಯಿ ತೊಗೋಬೇಕು. ನೋಡಿ, ಹೀರೆಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬೇಕಾದರೆ ಸಣ್ಣದಾಗಿ ಹೆಚ್ಚೋ ಬದಲು ಇಲ್ಲಿ ಹೀರೆಕಾಯಿನ ನೀವು ತುರಿದು ಸಹ ಹಾಕ್ಬೋದು. ಹೀರೆಕಾಯಿ ಈ ಥರ ಬಲ್ತು ಇಲ್ಲಿ ಬೀಜ ಎಲ್ಲ ಬಂದುಬಿಟ್ಟಿದ್ರೆ ಇದಕ್ಕೆ ಉಪಯೋಗಿಸೋಕ್ಕಾಗಲ್ಲ, ಅದು ಅಷ್ಟು ಚೆನ್ನಾಗಿ ಬರಲ್ಲ. ನಾನು ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದ ಮೇಲೆ ಒಂಚೂರು ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕಿದ್ದು ರೆಕಾರ್ಡ್ ಆಗೋದು ಮಿಸ್ ಆಗಿಬಿಟ್ಟಿದೆ. ಮತ್ತು ಸಣ್ಣದಾಗಿ ಹೆಚ್ಚಿರೋ ಒಂಚೂರು ಕರಿಬೇವು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಹೀರೆಕಾಯಿನೂ ಹಾಕ್ಬಿಟ್ಟು ಎಣ್ಣೆನಲ್ಲಿ 1-2 ನಿಮಿಷ ಬಾಡಿಸ್ತೀನಿ. ಯು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನಂದು 2 ಚಾನಲ್ಗಳಿವೆ, ಒಂದು ಕನ್ನಡ ಮತ್ತೊಂದು ಇಂಗ್ಲೀಷ್ನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಬೇಕಾದರೆ ಒಂದ್ಸಲ ನೋಡಿ. ಇಲ್ಲಿ ಬೇಯಕ್ಕೆ ಬೇಕಾದಷ್ಟು ಅಂತ ಹೇಳಿ 1-2 ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದನ್ನು ಮುಚ್ಚಿಟ್ಬಿಟ್ಟು ಬೇಯಿಸೋಣ. ಬೇಕಾದ್ರೆ ಒಂಚೂರು ನೀರು ಹಾಕ್ಬೋದು. ಹೀರೆಕಾಯಿ 1-5 ನಿಮಿಷದಲ್ಲೇ ತುಂಬ ಬೇಗ ಬೆಂದು ಹೋಗುತ್ತೆ. ಈಗ ಇಲ್ಲಿ ರುಬ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಕಾಯಿತುರಿ, 1-4 ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನಕಾಯಿನ ಬೇಕಾದರೆ ನೀವು ಒಗ್ಗರಣೆಗೂ ಹಾಕ್ಬೋದಾಗಿತ್ತು, ಇಲ್ಲಿ ಹಸಿಯಾಗಿ ರುಬ್ಬೋ ಬದಲು. ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೋಣ. 1/4 ಚಮಚ ಸಾಸಿವೆ ಹಾಕ್ಬಿಟ್ಟು ಇದಿಷ್ಟನ್ನು ಈಗ ರುಬ್ಕೊತೀನಿ. ಬೇಕಾದ್ರೆ ಒಂಚೂರು ನೀರು ಸೇರಿಸಿ ರುಬ್ಬಬಹುದು. ನೋಡಿ, ಇಲ್ಲಿ ಈ ಬೆಂದಿರೋ ಹೀರೆಕಾಯನ್ನು ಸಹ ಬೇಕಾದ್ರೆ ನೀವು ರುಬ್ಬಕ್ಕೆ ಮಸಾಲೆ ಜೊತೆ ಹಾಕೋಬಹುದು. ಹೀರೆಕಾಯಿ ಈಗ ಪೂರ್ತಿ ಬೆಂದಿದೆ, ಇದು ಪೂರ್ತಿ ತಣ್ಣಗಾಗಲಿ. ಒಂದು ಬಟ್ಲಿಗೆ ಒಂದು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಮೊಸರು ಸ್ವಲ್ಪ ಸಿಹಿನೇ ಇದೆ, ಹುಳಿ ಮೊಸರು ತೊಗೊಂಡಿಲ್ಲ ನಾನು. ನಾನಿಲ್ಲಿ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ, ಬೇಕಾದರೆ ರುಚಿ ನೋಡಿ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋಣ ಕಡೆಯಲ್ಲಿ ಅಂತ. ಈಗ ನಾವು ರುಬ್ಬಿಟ್ಕೊಂಡಿದ್ದ ಕಾಯಿ ಸಾಸಿವೆ ಎಲ್ಲ ಹಾಕ್ಬಿಡೋಣ. ಈಗ ಬೆಂದ ಹೀರೆಕಾಯಿನೂ ಹಾಕ್ಬಿಡೋಣ. ಬಿಸಿ ಬಿಸಿಯಾಗಿರೋ ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಚೆನ್ನಾಗಿರುತ್ತೆ, ಮತ್ತು ರೊಟ್ಟಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಈಗ ನಮ್ಮ ಹೀರೆಕಾಯಿ ಇದಕ್ಕೆ ಹಾಕೋಕ್ಕೂ ಮುಂಚೆ ಮೊಸರಿಗೆ ಪೂರ್ತಿ ತಣ್ಣಗಾಗಿರಬೇಕು. ಈಗ ನೋಡಿಕೊಂಡು ರುಚಿಗೆ ಉಪ್ಪು ಹಾಕೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಮೇಲೆ. ಇಷ್ಟಾದ್ಮೇಲೆ ಒಂದು ಸ್ವಲ್ಪ ರುಚಿ ನೋಡಿ, ನನಗನ್ಸ್ತು ಒಂಚೂರು ಮೊಸರು ಹಾಕಬೇಕು ಅಂತ, ಅದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಬಿಟ್ರೆ ಹೀರೆಕಾಯಿಯ ಕಾಯಿ ಸಾಸಿವೆ ಗೊಜ್ಜು ತಿನ್ನಕ್ಕೆ ರೆಡಿ. ಬಹಳ ರುಚಿಯಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.